ಈ ರಾಜ್ಯದ ಅತಿ ದೊಡ್ಡ ಎರಡನೇ ವಿಮಾನ ನಿಲ್ದಾಣ ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ. ಏರ್ಪೋರ್ಟ್ ಉದ್ಘಾಟನೆಗೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರಂತೆ. ಶಿವಮೊಗ್ಗದ ಸೋಗಾನೆಯ ಬಳಿ ವಿಮಾನ ನಿಲ್ದಾಣ ನಿರ್ಮಾಣ ಆಗಿದೆ. ಶಿವಮೊಗ್ಗದ ವಿಮಾನ ನಿಲ್ದಾಣ ಲೋಕಾರ್ಪಣೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಉದ್ಘಾಟನೆಗೆ ಬರ್ತಾ ಇದ್ದಾರಂತೆ. ಫೆಬ್ರವರಿ 27ಕ್ಕೆ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳು ಮತ್ತೆ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ, ಅಂದರೆ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈಗಿನಿಂದಲೇ ಭರ್ಜರಿ ತಯಾರಿ ಶುರುವಾಗಿದೆಯಂತೆ. ಸಿದ್ಧತೆ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸಂಸದರು ಹಾಗೂ ಶಾಸಕರು. ಪ್ರಧಾನಿಯವರ ಸಭಾ ಕಾರ್ಯಕ್ರಮ ಅಂದರೆ ವೇದಿಕೆ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆ ಮಾಡಿದ್ದಾರೆ. ಭೂಮಿ ಪೂಜೆ ನೆರವೇರಿಸಿದ್ದಾರೆ ಮಾಜಿ ಸಚಿವ KS ಈಶ್ವರಪ್ಪ. ಈಶ್ವರಪ್ಪಗೆ BY ರಾಘವೇಂದ್ರ, ಅಶೋಕ್ ನಾಯ್ಕ್, ಎಸ್ ರುದ್ರೇಗೌಡ ಸಾಥ್ ಕೊಟ್ಟಿದ್ದಾರಂತೆ. ನಿಲ್ದಾಣದ ಆವರಣದಲ್ಲಿ ಮೋದಿ ಕಾರ್ಯಕ್ರಮ ನಡೆಯುತ್ತೆ. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇದು ಶಿವಮೊಗ್ಗದ ನೂತನ ಏರ್ಪೋರ್ಟ್. ಈ ಏರ್ಪೋರ್ಟ್ ಉದ್ಘಾಟನೆಗೆ ದಿನಗಣನೆ ಶುರುವಾಗ್ತಾ ಇದೆ. ಈಗ ಆಲ್ರೆಡಿ ವೇದಿಕೆ ರೆಡಿ ಮಾಡಬೇಕಲ್ಲ, ವೇದಿಕೆ 27ಕ್ಕೆ ರೆಡಿ ಆಗುತ್ತೆ ಅಂದರೆ 27ರೊಳಗೆ ಎಲ್ಲ ಸಿದ್ಧತೆಗಳು ಕೂಡ ಆಗಬೇಕಾಗುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೋ ಹಿನ್ನೆಲೆಯಲ್ಲಿ ವೇದಿಕೆಯನ್ನು ಸಿದ್ಧಪಡಿಸುವಂಥ ಕೆಲಸಗಳು ನಡೀತಾ ಇದೆ. ಜೊತೆಗೆ ನೋಡ್ತಾ ಇದ್ದೀರಿ, ಭವ್ಯವಾದಂಥ ಏರ್ಪೋರ್ಟ್ ಇದು. ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಎರಡನೆಯ ಏರ್ಪೋರ್ಟ್ ಎಂಬ ಖ್ಯಾತಿಗೂ ಕೂಡ ಶಿವಮೊಗ್ಗದ ಸೋಗಾನೆಯ ಏರ್ಪೋರ್ಟ್ ಒಂದು ರೀತಿ ಖ್ಯಾತಿಯನ್ನು ಗಳಿಸ್ತಾ ಇದೆ. ಜೊತೆಗೆ ಇದಕ್ಕೆ ಯಾರು ಹೆಸರಿಡಬೇಕು, ಯಡಿಯೂರಪ್ಪನವ್ರ ಹೆಸರಿಡಬೇಕು ಅಂತೇಳಿ ಅನೇಕರು ಹೇಳಿದ್ರು ಕೂಡ. ಖುದ್ದು ಯಡಿಯೂರಪ್ಪನವರೇ ಹೇಳಿದ್ರು ನನ್ನ ಹೆಸರು ಬೇಡ ಇದಕ್ಕೆ ಅಂತ ಹೇಳಿ, ಕುವೆಂಪು ಹೆಸರಿಡೋಣ ಅಂಥೇಳಿ ಕುವೆಂಪು ಅವರ ಹೆಸರಿಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. 27ಕ್ಕೆ ಕಾರ್ಯಕ್ರಮ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ. ನವೀನ್, ನೋಡ್ತಾ ಇದ್ದೇವೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನರೇಂದ್ರ ಮೋದಿ ಮಿಸ್ಸೇ ಮಾಡಲ್ಲ ನಮ್ಮ ರಾಜ್ಯದಲ್ಲಿ ಅಂತ. ಈಗ ಎಲೆಕ್ಷನ್ ಬೇರೆ, ಎಲೆಕ್ಷನ್ ನಡೀತಾ ಇರುವ ಒಂದು ಕಾರಣವನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಯಾಕೆಂದರೆ ಎಲೆಕ್ಷನ್ ಹೊತ್ತಿನಲ್ಲಿ, ಚುನಾವಣೆ ವ್ಯವಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಚುನಾವಣೆಯ ಗಮನದಲ್ಲಿಟ್ಕೊಂಡೇ ನೋಡಬೇಕಾಗತ್ತೆ. ಒಂದು ಕಡೆ ಏರ್ಪೋರ್ಟ್ ಉದ್ಘಾಟನೆ ಆಯಿತು, ಇನ್ನೊಂದು ಕಡೆ ಚುನಾವಣೆ ಆಯಿತು ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ ನಾಯಕರದ್ದಾ ಅಂತ. ಖಂಡಿತವಾಗ್ಲೂ ದಶರಥ್, ಯಾಕಂದ್ರೆ ಒಂದು ಕಡೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ BJP ನಾಯಕರುಗಳು ಚುನಾವಣೆಯನ್ನ ಗಮನದಲ್ಲಿಟ್ಟು ರಾಜ್ಯಕ್ಕೆ ಹಲವು ಬಾರಿ ಕೂಡ ಬರ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈಗ ಶಿವಮೊಗ್ಗದ ವಿಮಾನ ನಿಲ್ದಾಣ ಉದ್ಘಾಟನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ತಿಂಗಳ 27ನೇ ತಾರೀಕು ಶಿವಮೊಗ್ಗ ಜಿಲ್ಲೆ ಕೂಡ ಬರ್ತಾ ಇರುವಂತದ್ದು. ಆ ಒಂದು ಕಾರ್ಯಕ್ರಮದ ಮೂಲಕ ಮತ್ತಷ್ಟು ಮತಗಳನ್ನ ಮಲೆನಾಡು ಶಿವಮೊಗ್ಗ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿರುವಂತಹ ಮತಗಳನ್ನ ಗಟ್ಟಿ ಮಾಡಿಕೊಳ್ಳುವ ಸಲುವಾಗಿ BJP ನಾಯಕರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಶಿವಮೊಗ್ಗ ಏರ್ಪೋರ್ಟ್ ಅನ್ನ 27ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯನ್ನು ಉದ್ಘಾಟನೆ ಮಾಡ್ತಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಸರಿಸುಮಾರು 2 ಲಕ್ಷದಷ್ಟು ಜನರನ್ನ ಸೇರಿಸಬೇಕು ಅನ್ನೋದು BJP ನಾಯಕರ ಪ್ಲಾನ್. ಅದರಲ್ಲೂ ಕೂಡ ಶಿವಮೊಗ್ಗ ಸಂಸದ BY ರಾಘವೇಂದ್ರ ಜೊತೆಗೆ ಮಾಜಿ ಸಚಿವ KS ಈಶ್ವರಪ್ಪ ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಸರಿಸುಮಾರು ಏರ್ಪೋರ್ಟ್ ಉದ್ಘಾಟನೆ ಸರ್ಕಾರಿ ಕಾರ್ಯಕ್ರಮ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸರಿಸುಮಾರು 2 ಲಕ್ಷದಷ್ಟು ಜನ ಸೇರಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಅದರ ಭಾಗವಾಗಿ ಈಗಾಗಲೇ ಶಿವಮೊಗ್ಗದ ಏರ್ಪೋರ್ಟ್ ಆವರಣದಲ್ಲಿ ಪ್ರಧಾನಿ ಅವರ ಕಾರ್ಯಕ್ರಮಕ್ಕೆ ಏನೆಲ್ಲ ಅಗತ್ಯ ಸಿದ್ಧತೆಗಳು ಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಅನ್ನ ಕೂಡ ಈಗಾಗಲೇ 2 ಬಾರಿ ಮೀಟಿಂಗ್ ಅನ್ನು ಕೂಡ ಮಾಡಿರುವಂತದ್ದು, ಸ್ಥಳಗಳ ಪರಿಶೀಲನೆ ಕೂಡ ಮಾಡಿರುವಂತದ್ದು. ಅದರ ಮುಂದುವರಿದ ಭಾಗವಾಗಿ ಇದೀಗ ಏನು ಶಿವಮೊಗ್ಗದ ಏರ್ಪೋರ್ಟ್ ಆವರಣದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ಆ ಒಂದು ಕಾರ್ಯಕ್ರಮದ ಏನು ವೇದಿಕೆ ಕಾರ್ಯಕ್ರಮ ಸಭಕ್ಕೆ ವೇದಿಕೆಯನ್ನು ಹಾಕುವ ಸಲುವಾಗಿ ಕೂಡ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಕೂಡ ಈಗ ಶಿವರಾತ್ರಿ ದಿನದಂದು ಕೂಡ ಮಾಡಿರುವಂತದ್ದು. ಖುದ್ದು ಮಾಜಿ ಸಚಿವ ಈಶ್ವರಪ್ಪನವರು ಈ ಒಂದು ಭೂಮಿ ಪೂಜೆಯನ್ನ ಮಾಡಿ ಸಭಾ ವೇದಿಕೆಯನ್ನು ಹಾಕ್ಲಿಕ್ಕೆ ಕೂಡ ಪ್ರಾರಂಭವನ್ನ ಕೂಡ ಮಾಡಿರುವಂತದ್ದು. ಈಗಾಗಲೇ ದಿನಗಣನೆ ಕೂಡ ಕಾರ್ಯಕ್ರಮಕ್ಕೆ ಆರಂಭ ಆಗಿದೆ. ಹಾಗಾಗಿ ಎಲ್ಲಾ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡೋದಕ್ಕೆ ಕೂಡ ಪ್ರಾರಂಭವನ್ನ ಮಾಡಿರುವಂತದ್ದು ದಶರಥ್. ಜೊತೆಗೆ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ, ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮನದಿಂದ ಯಾವೆಲ್ಲ ಜಿಲ್ಲೆಗಳ ಜನರಿಗೆ ಇದು ಚುನಾವಣಾ ಪ್ರಚಾರದ ರೀತಿಯಲ್ಲೂ ಕೂಡ ಒಂದು ರೀತಿ ಕ್ಯಾಂಪೇನ್ ಆದಂಗೆ ಆಗುತ್ತೆ ಅಂತ ಇವರು ಭಾವಿಸಿದ್ದಾರೆ ಅಂತ. ಹೌದು ಸರ್, ಪ್ರಮುಖವಾಗಿ ಶಿವಮೊಗ್ಗ ಚಿಕ್ಕಮಗಳೂರು ಮಾತ್ರ ಅಲ್ಲದೆ ಅದೇ ಜಿಲ್ಲೆಗಳು ಅದರಲ್ಲೂ ಕೂಡ BJP ಒಂದಷ್ಟು ಮತಗಳನ್ನು ಗಟ್ಟಿ ಮಾಡೋ ಸಲುವಾಗಿ ಪ್ರಧಾನಿ ಅವರ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡ್ತಾ ಇರುವಂತದ್ದು. ಅದೇ ಕಾರಣಕ್ಕಾಗಿ ಶಿವಮೊಗ್ಗ ಏರ್ಪೋರ್ಟ್ ಅದು ಕೂಡ ಶಿವಮೊಗ್ಗ ಏರ್ಪೋರ್ಟ್ ಅನ್ನು ಉದ್ಘಾಟನೆ ಮಾಡ್ತಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಮೂಲಕ. ಯಾಕಂದ್ರೆ ಪ್ರಧಾನಿ ಅವರ ವಿಮಾನವೇ ಶಿವಮೊಗ್ಗದಲ್ಲಿ ಲ್ಯಾಂಡ್ ಆಗುವಂತದ್ದು, ಹಾಗಾಗಿ ಮೊದಲ ವಿಮಾನ ಕೂಡ ಅದೇ ಆಗಿರುವಂತದ್ದು. ಹಾಗಾಗಿ ಆ ಮೂಲಕ ಏನು ಉದ್ಘಾಟನೆ ಮಾಡ್ತಾ ಇದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಅಭಿವೃದ್ಧಿಗೆ ಏನು BJP ಆದ್ಯತೆಯನ್ನ ಕೊಟ್ಟಿದೆ ಅದನ್ನ ಅಸ್ತ್ರವಾಗಿ ಇಟ್ಕೊಂಡು ಈಗಾಗಲೇ ಒಂದು ಚುನಾವಣೆಯಲ್ಲಿ ಮತವನ್ನ ಕಳಿಸಲು ಕೂಡ BJP ಸಿದ್ಧತೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅದರ ಭಾಗವಾಗಿ ಶಿವಮೊಗ್ಗದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಸರಿಸುಮಾರು 2 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಬೇಕು. ಅದರಲ್ಲೂ ಕೂಡ ಒಂದು ಕಡೆ ಇದು ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ
ಏನು ಸ್ಥಳೀಯ ನಾಗರಿಕರ ಜೊತೆ ಬಿಜೆಪಿ ಕಾರ್ಯಕರ್ತರು ಕೂಡ ಇಲ್ಲಿ ಹೆಚ್ಚಿಗೆ ಬರೋದಿಲ್ಲ, ಏನೆಲ್ಲ ತಂತ್ರಗಳನ್ನ ಮಾಡಬೇಕು ಆ ನಿಟ್ಟಲ್ಲಿ ಬಿಜೆಪಿ ನಾಯಕರು ಪ್ಲಾನ್ ಕೂಡ ಮಾತಾಡಿದ್ದು ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರಿಗೆ ಬಂದು, ಜೊತೆಗೆ ಏನು ಅಕ್ಕಪಕ್ಕದ ತಾಲೂಕು ಶಿವಮೊಗ್ಗದ ಬೇರೆ ಬೇರೆ ತಾಲೂಕಿನಿಂದ ಕೂಡ ಸರಿಸುಮಾರು 2 ಲಕ್ಷದಷ್ಟು ಜನ ಸೇರಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದೆ. ಯಾಕಂದ್ರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಹಲವು ಬಾರಿ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿ ಭೇಟಿ ಕೂಡ ಮುಂಬರುವ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನಾಯಕರುಗಳು ಪಕ್ಷಕ್ಕೆ ಅನುಕೂಲವಾದ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಆ ರೀತಿ ಕೂಡ ಈಗ ಶಿವಮೊಗ್ಗದಲ್ಲಿ ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಶಿವಮೊಗ್ಗದ ಕಾರ್ಯಕ್ರಮದ ಬಗ್ಗೆ ಕೂಡ ಈಗಾಗಲೇ ಶಿವಮೊಗ್ಗದ ಏನು ಜಿಲ್ಲಾಧಿಕಾರಿ ಕಚೇರಿ ಹಲವು ಬಾರಿ ಕೂಡ ಮೀಟಿಂಗ್ ಅನ್ನ ಕೂಡ ಮಾಡಿ ಉಂಟು. ಯಾಕಂದ್ರೆ ಪ್ರಧಾನಿ ಅವರ ಕಾರ್ಯಕ್ರಮದ ಭದ್ರತೆ ಇರ್ಬೋದು, ವೇದಿಕೆ ಇರ್ಬೋದು, ಜೊತೆಗೆ ಏನು ಗಣ್ಯರಲ್ಲಿ ಯಾರೆಲ್ಲ ಬರ್ತದೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವ್ಯವಸ್ಥೆಗಳು ಇರ್ಬೋದು, ಜೊತೆಗೆ ಜನರಿಗೂ ಕೂಡ ಏನೆಲ್ಲ ವ್ಯವಸ್ಥೆಗಳು ಬೇಕು, ಸಾರಿಗೆ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಿಟ್ಟಲ್ಲಿ ಕೂಡ ಹಲವು ಬಾರಿ ಮೀಟಿಂಗ್ ಅನ್ನ ಕೂಡ ಈಗ ಮಾಡ್ತಾ ಇರುವಂತದ್ದು ದಶರಥ್. ಎಸ್, ಥ್ಯಾಂಕ್ ಯು.